தந்தானே நனித்தானா. ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುತ್ತಿರುವ ಹೂವಿನ ಬೆಳೆ ಅಂದರೆ ಅದು ಜರ್ಬೆರ ಹೂ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬೆಳಗಾವಿ ಹಾಗೂ ದಾವಣಗೆರೆ ಸೇರಿದಂತೆ ಇನ್ನೂ ಹಲವಾರು ಜಿಲ್ಲೆಗಳಲ್ಲಿ ಜರ್ಬೆರ ಹೂವನ್ನು ಬೆಳೆಯಲಾಗುತ್ತಿದೆ. ಭಾರತದಲ್ಲಿ ಸುಮಾರು 800 ಹೆಕ್ಟರ್ ಪ್ರದೇಶದಲ್ಲಿ ನಮ್ಮ ರೈತರು ಜರ್ಬೆರ ಹೂವನ್ನು ಬೆಳೆಯುತ್ತಿದ್ದಾರೆ. ಜರ್ಬೆರ ಹೂವಿನ ಬೆಳೆಯನ್ನು ಪ್ರಮುಖವಾಗಿ ಎಲ್ಲ ಮದುವೆ ಹಾಗೂ ಇನ್ನಿತರ ಸಮಾರಂಭಗಳಲ್ಲಿ ಮಾತ್ರ ಬಳಸುವುದಲ್ಲದೆ ಹೂಗುಚ್ಛ ತಯಾರಿಕೆಯಲ್ಲಿಯೂ ಜರ್ಬೆರ ಹೂವಿಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ. ಗುಣಮಟ್ಟದ ಹೂಗಳನ್ನು ಪಡೆಯಲು ಜರ್ಬೆರ ಹೂವಿನ ಕೃಷಿಯನ್ನು ಸಾಮಾನ್ಯವಾಗಿ ಹಸಿರುಮನೆಯಲ್ಲಿ ಕೈಗೊಳ್ಳಲಾಗುತ್ತದೆ. ಹಸಿರುಮನೆ ಯಾಕೆ ಬೇಕು ಅಂತಂದರೆ ಇದಕ್ಕೆ ತುಂಬ ಮಳೆ ಆದರೆ ಚೆನ್ನಾಗಿರೋದಿಲ್ಲ. ಮತ್ತು ಹಸಿರುಮನೆಯಲ್ಲಿ ಮೇಲೆ ಒಂದು ಪಾಲಿಥಿನ್ ಶೀಟ್ ಹಾಕ್ಕೊಂಡು ಹಸಿರುಮನೆ ನಿಮಗೆ ಆ್ಯಸ್ ಯೂಶ್ವಲ್ ಒಂದು 12 ಅಡಿ ಹಸಿರುಮನೆ ಇರಬೇಕು. ಮೇಲೆ ಪ್ಲಾಸ್ಟಿಕ್ ಶೀಟ್ ಒದಿಸಿರಬೇಕು. ಆಮೇಲೆ ಸುತ್ತ ಇದಕ್ಕೆ 30% ಶೇಡ್ ನಾವು ಒಂದು ಶೇಡ್ ನೆಟ್ ಅಂತ ಹಾಕ್ಬಿಟ್ಟು ಮೇಲೆ ಒಂದು 50% ಶೇಡ್ ನೆಟ್ಟು ಬೇಕಾಗುತ್ತೆ ಇದನ್ನು ಬೆಳೆಯೋದಕ್ಕೆ. ಇಂತಹ ಹಸಿರು ಮನೆಯಲ್ಲಿ ಜರ್ಬೆರ ಹೂವನ್ನು ಬೆಳೆಯಲು ಭೂಮಿಯನ್ನು ಸೂಕ್ತವಾಗಿ ಸಿದ್ಧಗೊಳಿಸಬೇಕಾಗುತ್ತದೆ. ಎತ್ತರದ ಮಡಿಗಳನ್ನು ಮಾಡಿಕೊಂಡು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದಲ್ಲದೆ ಧೂಪೀಕರಣವನ್ನು ತಪ್ಪದೇ ಅನುಸರಿಸಬೇಕು ಎನ್ನುತ್ತಾರೆ ತಜ್ಞರು. ಇದು ಎಂಥ ಮಣ್ಣಲ್ಲಿ ಕೂಡ ಬೆಳೆಯೋಕ್ಕಾಗೋದಿಲ್ಲ. ಇದಕ್ಕೆ ಒಂದು ಒಳ್ಳೆ ಇದು ಒಂದು 5-6 ರಸಸಾರ ಇರುವಂಥ ಒಂದು ಮಣ್ಣು, ಚೆನ್ನಾಗಿರುವಂಥ ಒಂದು ಉತ್ತಮವಾದ ಮಣ್ಣು ಬೇಕಾಗುತ್ತೆ. ಆ ಮಣ್ಣಿನ ಜೊತೆಗೆ ಒಂದು 50% ಮಣ್ಣಿದ್ದರೆ ಇನ್ನೊಂದು 25% ನಮ್ಮ ಕೊಟ್ಟಿಗೆ ಗೊಬ್ಬರ ಏನಿದೆ ಇದು ಬೇಕಾಗುತ್ತೆ. ಏಕೆಂತಂದರೆ ಇದು ಕೊಟ್ಟಿಗೆ ಗೊಬ್ಬರ ಎಷ್ಟು ಚೆನ್ನಾಗಿ ಹಾಕ್ತೀವೋ ಅಷ್ಟು ಚೆನ್ನಾಗಿ ಜರ್ಬರ ಬೆಳೆಯುತ್ತೆ. ಆಮೇಲೆ ಕೊಟ್ಟಿಗೆ ಗೊಬ್ಬರ ಒಂದು 25%, ಆಮೇಲೆ ಒಂದು ನಮ್ಮ ಈ ನಾವು ತೆಂಗು ಅಂತ ಏನು ಹೇಳ್ತೀವಿ, ತೆಂಗಿನದು ಪುಡಿ ಕೋಕೋಪೀಟ್ ಅಂತ ಹೇಳ್ತೀವಿ, ಅದೊಂದು 25%. ಇವು ಮೂರೂ ನಾವು ಮಿಕ್ಸ್ ಮಾಡಿಕೊಂಡು ಬೆಡ್ಗಳು ಮಾಡಬೇಕಾಗತ್ತೆ. ಈ ಬೆಡ್ ಮಾಡಬೇಕು ಅಂತಂತಂದರೆ ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನು ಅಂತಂತಂದರೆ ಈ ಬೆಡ್ಡಲ್ಲಿ ಯಾವಾಗಲೂ ಬೆಡ್ಡು ತುಂಬ ಎತ್ತರವಾಗಿ ಮಾಡಬೇಕು. ಒಂದು 1-2 ಅಡಿ ಎತ್ತರವಾಗಂಥ ಬೆಡ್ ಮಾಡಿದ್ರೆ ಇದು ತುಂಬ ಚೆನ್ನಾಗಿ ಬರುತ್ತೆ ಜರ್ಬರದಲ್ಲಿ. ಇಲ್ಲಿ ಸಾಕಷ್ಟು ನಮ್ಮ ರೈತರು ಏನು ಮಾಡ್ತಾರೆ, ಬೆಡ್ ಜಾಸ್ತಿ ಎತ್ತರವಾಗಿ ಮಾಡೋದಿಲ್ಲ. ಅದರಿಂದ ಈ ಫಿಸೇರಿಯಂ ವಿಲ್ಟ್ ಅನ್ನೋದು ಈ ಇದಕ್ಕೆ ತುಂಬ ಸಾಕಷ್ಟು ಬರೋದ್ರಿಂದ ಬೆಡ್ಡನ್ನ ನೀವು ಯಾವಾಗ ಎತ್ತರ ಮಾಡೋದಿಲ್ವೋ, ನೀರು ಸ್ವಲ್ಪ ಉಳ್ಕೊಂಡಿದ್ದ ತಕ್ಷಣ ಇದು ಗಿಡ ಸಾಯಕ್ಕೆ ಸ್ಟಾರ್ಟ್ ಆಗುತ್ತೆ. 2 ಅಡಿ ಇದ್ರೂ ಒಳ್ಳೆಯದು, ಮಿನಿಮಮ್ 1 ಅಡಿ ಆದರೂ ಇರಬೇಕಾಗತ್ತೆ. ಈಗ ಈ ಜರ್ಬರ ಬೆಳೆಯೋದಕ್ಕೆ ಈ ಸಾಯಿಲ್ ಫ್ಯುಮಿಗೇಷನ್ ಅಂತ ಹೇಳ್ತೀವಿ, ಅದು ತುಂಬ ಒಂದು ಮುಖ್ಯವಾಗಿ ಮಾಡಬೇಕಾಗಿರೋದು. ಯಾಕೆಂತಂದರೆ ಈ ಜರ್ಬರದಲ್ಲಿ ಫಿಸೇರಿಯಂ ಅಂತ ಒಂದು ರೋಗ ಬರುತ್ತೆ. ಈ ಸಾಯಿಲ್ ಫ್ಯುಮಿಗೇಷನ್ ನಾವು ಮಾಡಿಲ್ಲ ಅಂತಂತಂದರೆ ಅದು ತುಂಬ ರೋಗ ಬರುತ್ತೆ. ಅದರಿಂದ ಈ ಫ್ಯುಮಿಗೇಷನ್ ಮಾಡಬೇಕು. ಈ ಫ್ಯುಮಿಗೇಷನ್ ಹೆಂಗೆ ಮಾಡ್ತೀವಪ್ಪ ಅಂತಂತಂದರೆ ಚೆನ್ನಾಗಿ ನಾವು ಎತ್ತರದ ಮಡಿಯೆಲ್ಲ ಮಾಡಿದ ಮೇಲೆ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕ್ಬಿಟ್ಟು ಅದಕ್ಕೆ ಚೆನ್ನಾಗಿ ನಾವು ಕೋಕೋಪೀಟ್ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ನಾವು ಫಾರ್ಮಲಿನ್ ಸಿಗುತ್ತೆ, ಫಾರ್ಮಾಲ್ಡಿಹೈಡ್ ಅಂತ ಹೇಳ್ತೀವಿ. ಅದು 4 ml/L ಒಂದು ಫಾರ್ಮಾಲ್ಡಿಹೈಡ್ ಹಾಕ್ಕೊಂಬಿಟ್ಟು ಒಂದು ಸ್ಕ್ವೇರ್ ಮೀಟ್ರಿಗೆ ಅಂದರೆ 1 m/1 m ಇದರಲ್ಲಿ 5 ಗುಣಿ ಮಾಡಬೇಕು. 5 ಗುಣಿ ಮಾಡಿಬಿಟ್ಟು ಒಂದೊಂದು ಗುಣಿಗೆ 1 ಲೀಟ್ರ್ ನೀರನ್ನ ನಾವು ಆ ಫಾರ್ಮಾಲ್ಡಿಹೈಡ್ನ ಬಗ್ಸ್ಬಿಟ್ಟು ಅದಕ್ಕೆ ಆ ಗುಣಿ ಒಳಗಡೆ ಹಾಕ್ಬಿಟ್ಟು ಈಗ ಒಂದು ಬ್ಲ್ಯಾಕ್ ಪಾಲಿಥಿನ್ ಮಲ್ಚ್ ಅಂತ ನಾವೇನು ಹೇಳ್ತೀವಿ, ಪ್ಲಾಸ್ಟಿಕ್ ಮಲ್ಚ್ನ ಮುಚ್ಚಿಬಿಡಬೇಕು. ಮುಚ್ಚಿಬಿಟ್ಟು ಒಂದು 15 ದಿವಸ ಅದು ಬಿಡಬೇಕು. ಮುಂದೆ 15 ದಿವಸ ಬಿಟ್ಟಮೇಲೆ ಈ 15 ದಿವಸ ನಂತರ ಮಲ್ಚ್ ಶೀಟ್ ತೆಗೆದುಬಿಟ್ಟು ಅದಕ್ಕೆ ಚೆನ್ನಾಗಿ ನೀರು ಹಾಯಿಸ್ಬಿಟ್ಟು ನಂತರ ಒಂದು 4-5 ದಿವಸ ಆದರೂ ಬಿಟ್ಟು ಆಮೇಲೆ ನಾವು ಗಿಡ ನಾಟಿ ಮಾಡಬೇಕಾಗತ್ತೆ. ಇದು ಸಾಯಿಲ್ ಫ್ಯುಮಿಗೇಷನ್ನು, ಇದು ಬಹಳ ಮುಖ್ಯವಾಗಿ ಮಾಡುವಂಥ ಒಂದು ಅಂಶ ನೀವು ತಿಳ್ಕೊಬೇಕಾಗಿರೋದು ಜರ್ಬರದಲ್ಲಿ. ಈಗ ಮಣ್ಣು ನಾನೇ ಆಗಲೇ ಹೇಳ್ದಂಗೆ ಕೆಂಪು ಮಣ್ಣಿನ ಜೊತೆ ಒಂದು 25% ನಮ್ಮ ಈಗ ಕೊಟ್ಟಿಗೆ ಗೊಬ್ಬರನ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 25% ನಮ್ಮ ಈ ಕೋಕೋಪೀಟ್ ಏನಿದೆ ಅದನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎತ್ತರದ ಮಡಿ ಮಾಡಿಕೊಂಡು ರೆಡಿ ಮಾಡಿಕೊಂಡ್ಮೇಲೆ ಈಗ ಒಂದು ಬೆಡ್ಡು 60 cm ಮಾಡಬೇಕು. ಅಂದರೆ 2 ಅಡಿ ಮಾಡಬೇಕು, 2 ಅಡಿ ಮಾಡಿಕೊಂಡು ಅಗಲ 2 ಅಡಿ ಮಾಡ್ಕೋಬೇಕು. ಆವಾಗ ಈ ಒಂದು ಬೆಡ್ಡಿನ ಕಡೆಯಿಂದ 15 cm ಒಂದು ಗಿಡ ಹಾಕಬೇಕಾಗತ್ತೆ. ಆಮೇಲೆ ತಿರುಗಿ ಒಂದು ಗಿಡದಿಂದ ಗಿಡಕ್ಕೆ ತಿರುಗಿ ಇನ್ನೊಂದು 30 cm ಬಿಟ್ಟು ಇನ್ನೊಂದು ಗಿಡ ಹಾಕಿ ಆ ಕಡೆ 15 cm ಖಾಲಿ ಇರುತ್ತೆ. ಅಂದರೆ ಒಂದು ಬೆಡ್ಡಲ್ಲಿ 2 ಗಿಡ ಬರುತ್ತೆ. ಮತ್ತು ಸಾಲಿನಿಂದ ಸಾಲಿಗೆ 30 cm ಅಳತೆ ಕೊಟ್ಕೊಂಡು ನಾವು ಈ ಥರ ಮಾಡಿಕೊಂಡ್ರೆ 1 ಹೆಕ್ಟರ್ ಪ್ರದೇಶ ಒಂದು ಹಸಿರು ಮನೆಯಲ್ಲಿ 60,000 ಗಿಡಗಳನ್ನ ನಾವು ಹಾಕ್ಬೋದು.
ಆ ಗಿಡ ಹಾಕಿದ್ದ ಆ ಗಿಡದ ಪಕ್ಕದಲ್ಲೇ ನಮ್ಮ ಒಂದು ಡ್ರಿಪ್ ಪೈಪ್ ಅಂತ ಏನಿದೆ, ಡ್ರಿಪ್ ಲೈನು, ಅದನ್ನ ಎಳ್ಕೊಂಡು ಹೋಗಬೇಕು. ಆವಾಗ ಆ ಡ್ರಿಪ್ ಈಗ ಈ ಡ್ರಿಪ್ ಇರೋದರಿಂದ ನಿಮಗೆ ಒಂದು ದಿನಕ್ಕೆ ನಮಗೆ ಸಾಕಷ್ಟು ಎಷ್ಟು ನೀರು ಬೇಕಾಗುತ್ತೆ, ಒಂದು 3-4 ಲೀಟ್ರ್ ನೀರು ಬೇಕಾಗುತ್ತೆ. ಆ ನೀರು ನಾವು ಡ್ರಿಪ್ ಮೂಲಕ ಕೊಟ್ಕೊಂಡು ಹೋಗಬೇಕು. ಜರ್ಬೆರ ಸಸಿಯ ಕುಡಿಭಾಗ ಸಸಿ ಮಡಿಯಿಂದ ಸುಮಾರು 5 ಸೆಂಟಿಮೀಟರ್ ಎತ್ತರದಲ್ಲಿರಬೇಕು ಎನ್ನುವುದು ತಜ್ಞರ ಸಲಹೆ. ಈ ಅಂಗಾಂಶ ಕೃಷಿಯಿಂದ ಮಾಡಿರೋವಂಥದ್ದು, ಅಂದರೆ ಟಿಶ್ಯೂ ಕಲ್ಚರ್ ಸಸಿಯಿಂದ ಮಾಡಿರೋವಂಥದ್ದು, ಅದೊಂದು ಒಂದು ಪ್ಲಗ್ಗಲ್ಲಿ ಕೊಡ್ತಾರೆ. ಅಲ್ಲಿ ನಾವು ಭಾಳ ಇಂಪಾರ್ಟೆಂಟ್ ಏನಂತಂದರೆ, ನಾವು ಈ ಗಿಡ ಹಾಕೋವಾಗ ಅದಕ್ಕೆ ಈ ಮಣ್ಣು ಬೀಳಬಾರ್ದು. ಸುಳಿ ಅಂತ ಏನಿದೆ, ಆ ಸುಳಿನ ಒಂದು ಬೆಡ್ಗಿಂತ ಮೇಲೆ ಚೆನ್ನಾಗಿ ಒಂದು 2-5 ಸೆಂಟಿಮೀಟ್ರ್ ಮೇಲೇ ಇರಬೇಕು ಸುಳಿಯಿಂದ. ಆ ಸುಳಿ ಅಂತ ಏನಿದೆ ಬೆಡ್ಗಿಂತ, ಸಾಕಷ್ಟು ನಮ್ಮ ರೈತರು ಏನು ಮಾಡ್ತಾರೆ ಅಂತಂದರೆ ಅದನ್ನ ಒಳಗಡೆ ಹಾಕ್ಬಿಡ್ತಾರೆ. ಒಳಗಡೆ ಹಾಕಿ ಸುಳಿಗೆ ಒಂದು ಸ್ವಲ್ಪ ಮಣ್ಣು ಬಿದ್ದಿದೆ ಆದರೆ ಆ ಜರ್ಬರ ಗಿಡ ಸತ್ತೋಗ್ಬಿಡುತ್ತೆ. ಇದೊಂದು ಭಾಳ ಒಂದು ಭಾಳ ಈ ಜರ್ಬರ ನಿರ್ವಹಣೆಗೆ ಇದೊಂದು ಮುಖ್ಯವಾದ ಅಂಶ ಅಂತ ಹೇಳಬೇಕು. ಹೆಸರಘಟ್ಟದಲ್ಲಿರುವ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳು ಅರ್ಕ ಅಶ್ವ ಹಾಗೂ ಅರ್ಕ ನೇಸರ ಎಂಬ 2 ತಳಿಗಳನ್ನು ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ದಾರೆ. ಇದರ ಜೊತೆಗೆ ಖಾಸಗಿ ತಳಿಗಳು ಕೂಡ ಮಾರುಕಟ್ಟೆಯಲ್ಲಿ ಲಭ್ಯ ಇವೆ. ಈ ಸಸಿ ಹಾಕೋಕ್ಕೆ ಮೊದಲು ಈ ವೆರೈಟೀಸ್ ಅಂತ ಏನು ಹೇಳ್ತೀವಿ, ಸಾಕಷ್ಟು ವೆರೈಟಿಗಳಿದೆ. ಈಗ ನಮ್ಮ ಭಾರತದಲ್ಲಿ ಒಂದು 3-4 ಕಂಪನಿ ಇದಕ್ಕೆ ಮಾರ್ತಾರೆ. 32-35 ರೂಪಾಯಿ ಅವರು ಒಂದು ಗಿಡಕ್ಕೆ ಅವರು ಚಾರ್ಜ್ ಮಾಡ್ತಾಯಿದ್ದಾರೆ. ನಾವು ಕೂಡ ಈಗ 2 ವೆರೈಟಿ ಬಿಡುಗಡೆ ಮಾಡಿದ್ದೀವಿ, ಇನ್ನೂ ಸಾಕಷ್ಟು ವೆರೈಟಿಗಳು ಬಿಡುಗಡೆ ಮಾಡ್ತಾಯಿದ್ದೀವಿ. ಈ 2 ವೆರೈಟಿ ಯಾವುದಪ್ಪ ಅಂತಂದರೆ ಈಗ ಅರ್ಕ ಅಶ್ವ ಅಂತ ಒಂದು, ಮತ್ತು ಅರ್ಕ ನೇಸರ ಅಂತ. ಈ 2 ವೆರೈಟಿನ ಈ 2 ತಳಿಗಳನ್ನ ನಾವು ಈಗ ತಾನೇ ಬಿಡುಗಡೆ ಮಾಡಿದ್ದೀವಿ. ಇನ್ನೊಂದು 3-4 ತಿಂಗಳಲ್ಲಿ ನಾವು ಇದಕ್ಕೆ ಗಿಡಗಳು ನಾವು ನಮ್ಮ ರೈತರಿಗೆ ಎಷ್ಟು ಬೇಕೋ ಆ ಥರ ಕೊಡ್ತಾಯಿದ್ದೀವಿ. ನಾವು ನಮ್ಮ ಸಂಸ್ಥೆಯಿಂದ 15 ರೂಪಾಯಿ ನಾವು ಈ ಗಿಡಗಳಿಗೆ ನಾವು ಈಗ ಚಾರ್ಜ್ ಫಿಕ್ಸ್ ಮಾಡಿದ್ದೀವಿ. ಸೊ ರೈತರು ನಮ್ಮ ಹತ್ರ ನಮಗೆ ಮೊದಲೇ ತಿಳಿಸಿದ್ರೆ ಈ ನಮ್ಮ ಈ ತಳಿಗಳೇನಿದೆ ನಾವು ಕೊಡ್ತೀವಿ. ಜರ್ಬೆರ ಹೂವಿನ ಬೆಳೆಗೆ ಕೀಟಗಳ ಹಾವಳಿ ಹೆಚ್ಚಾಗಿದ್ದು ಎಲ್ಲ ರೈತ ಬಾಂಧವರು ಸರಿಯಾದ ಸಮಯದಲ್ಲಿ ಕೀಟ ನಿಯಂತ್ರಣ ಕ್ರಮವನ್ನು ಕೈಗೊಳ್ಳುವುದರಿಂದ ಕೀಟಗಳ ಹಾವಳಿಯನ್ನು ತಪ್ಪಿಸಬಹುದಾಗಿದೆ. ನಮ್ಮ ಈ ಜರ್ಬರ ಅಂತ ಏನಿದೆ, ಈ ಕೀಟಗಳು ತುಂಬ ಬರುತ್ತೆ ಈಗ ಜರ್ಬರೊಳಗೆ. ಸೊ ಭಾಳಷ್ಟು ಚೆನ್ನಾಗಿ ನೋಡ್ಕೋಬೇಕು. ಗಿಡ ಹಾಕಿದ್ದು ಒಂದು ವಾರಕ್ಕೆ ಇಲ್ಲ ಒಂದು 15 ದಿವಸ ಆದಮೇಲೆ ಈ 19-19 ಅಂತ ಒಂದು ಫರ್ಟಿಲೈಸರ್ ಸಿಗುತ್ತೆ. ಆ ಗೊಬ್ಬರ ಡ್ರಿಪ್ ಮೂಲಕ ಆದರೂ ಕೊಡ್ಬೋದು, ಇಲ್ಲ ಸಿಂಪರಣೆ ಆದರೂ ಮಾಡ್ಬೋದು. 1 ತಿಂಗಳ ತನಕ ಈ 19-19 ಸಿಂಪರಣೆ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಒಂದು ವಾರಕ್ಕೆ ಒಂದು ಸಲ 19-19, ಇನ್ನೊಂದು ವಾರಕ್ಕೆ ಈಗ 1:35-0:50 ಅಂತ ಇದೆ, ಅದೊಂದು ಮಾಡಬೇಕು. ಆಮೇಲೆ ಇನ್ನೊಂದು ಒಂದು ಫಾಸ್ಫರಸ್ ಅಂತ ಏನಿದೆ 50-50-30 ಅಂತ ಇದೆ. ಅಂದರೆ ಒಂದೊಂದು ವಾರಕ್ಕೆ ಒಂದೊಂದು ಇದು ಸಿಂಪರಣೆ ಮಾಡ್ಕೋಬೇಕು. ಇನ್ನೊಂದು 15 ದಿವಸಕ್ಕೊಮ್ಮೆ ಒಂದು ಸಲ ಒಂದು ಮೈಕ್ರೋನ್ಯೂಟ್ರಿಯೆಂಟ್ ಕೂಡ ಇದಕ್ಕೆ ಬೇಕಾಗುತ್ತೆ. ಈ ಗಿಡ ಹಾಕಿದ ಮೇಲೆ ನೀರು ಹಾಕ್ತಾ ಇರಬೇಕು. ನೀರು ಹಾಕ್ತಾ ಇದ್ದಮೇಲೆ 1-3 ತಿಂಗಳಲ್ಲಿ ಗಿಡ ಚೆನ್ನಾಗಿ ಬೆಳೆದು ಒಂದು 8-10 ಈ ನಮ್ಮ ಎಲೆ ಬಂದಿದ ತಕ್ಷಣ ಮತ್ತೆ ಈ ಹೂ ಸ್ಟಾರ್ಟ್ ಆಗುತ್ತೆ. ಈ ಹೂ ಸ್ಟಾರ್ಟ್ ಆಗಿದ್ದು ಆದಮೇಲೆ 1 ತಿಂಗಳಲ್ಲಿ ಏನಿಲ್ಲ ಅಂತಂತಂದರು 4-5 ಹೂವು ಬಿಡುತ್ತೆ. ಒಂದು ವರ್ಷದಲ್ಲಿ ಒಂದು ಸಾಧಾರಣವಾಗಿ 35-40 ಹೂವು ತೊಗೋಬೋದು. ತುಂಬ ಈ ಥ್ರಿಪ್ಸ್ ಅಂತ ಬರುತ್ತೆ, ಆ ಥ್ರಿಪ್ಸು ಆಮೇಲೆ ಈ ಮೈಟ್ಸು ಅಂತ ಹೇಳ್ತೀವಿ, ಅದು ತುಂಬ ಭಾಳ ಭಾಳ ಸಾಕಷ್ಟು ಇದಕ್ಕೆ ಬರುತ್ತೆ. ಯಾಕೆಂದರೆ ನೀವೀಗ ಈ 30% ಶೇಡ್ ಏನು ಹಾಕಿರ್ತೀರ, ಆ 30% ಶೇಡ್ ನೆಟ್ಟಲ್ಲಿ ನೀವು ಇದನ್ನ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಈ ಬಿಳಿ ನೊಣ, ವೈಟ್ ಫ್ಲೈ ಅಂತ ಏನು ಹೇಳ್ತೀವಿ, ಆ ಬಿಳಿ ನೊಣ ಬರುತ್ತೆ. ಈ 3 ನೀವು ಕಂಟ್ರೋಲ್ ಮಾಡ್ಕೊಂಬಿಟ್ರೆ ಜರ್ಬರ ನಿಮಗೆ ಸಾಕಷ್ಟು 3 ವರ್ಷ, ಒಂದು ಗಿಡ ಹಾಕಿದ ಮೇಲೆ 3 ವರ್ಷ ಅದನ್ನ ತೆಗೆದಿರ ನಾವು ನೋಡ್ಕೋಬೋದು. ಬೂದು ರೋಗ ಹಾಗೂ ಸಸಿಕೊಳೆ ರೋಗಗಳು ಜರ್ಬೆರ ಬೆಳೆಯನ್ನ ಬಾಧಿಸುವಂತ ಪ್ರಮುಖ ರೋಗಗಳು. ಬೂದು ರೋಗದ ನಿಯಂತ್ರಣಕ್ಕೆ ಸೂಕ್ತ ಶಿಲೀಂದ್ರನಾಶಕವನ್ನ ಹಾಗೂ ಸಸಿಕೊಳೆ ರೋಗದ ನಿಯಂತ್ರಣಕ್ಕೆ ಸೂಕ್ತ ನೀರಿನ ನಿರ್ವಹಣೆಯನ್ನ ಕೈಗೊಳ್ಳುವುದು ಅತಿ ಮುಖ್ಯವಾಗಿದೆ. ಇದಕ್ಕೆ ಒಂದು ಸ್ವಲ್ಪ ಬೂದಿ ರೋಗ ಅಂತ ಬರುತ್ತೆ, ಪೌಡ್ರಿ ಮಿಲ್ಡ್ಯೂ ಅಂತ, ಅದು ಮಳೆಗಾಲದಲ್ಲಿ ಬರುತ್ತೆ. ಅದು ತುಂಬ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು, ಯಾವುದಾದ್ರೂ ಒಂದು ಶಿಲೀಂದ್ರನಾಶಕ ನಾವು ಸ್ಪ್ರೇ ಮಾಡಿದ್ದಾದರೆ. ಇಲ್ಲ ಅಂತಂದರೆ ನೀವು ನೀರು ಒಂದು ಸ್ವಲ್ಪ ಚೆನ್ನಾಗಿ ನೀವು ಗಮನವಾಗಿ, ನಾನು ಹೇಳಿದೆ ಎತ್ತರ ಮಾಡಿದ ಸಸಿಗಳು ಮಾಡಿಲ್ಲ ಅಂತಂತಂದರೆ ಇದಕ್ಕೆ ಫಿಸೇರಿಯಂ ವಿಲ್ಟ್ ಅಂತ ನಾನು ಹೇಳಿದೆ, ಆ ವಿಲ್ಟ್ ಬರುತ್ತೆ, ಅವಾಗ ಗಿಡ ಸಾಯ ಅಂಥದ್ದು ಒಂದು ಬರುತ್ತೆ. ಅದನ್ನು ನೀವು ನೀರು ಚೆನ್ನಾಗಿ ನೀವು ಹಿಂಗಿದ ಆದರೆ, ನೀರು ಚೆನ್ನಾಗಿ ಹಿಂಗ್ಬಿಟ್ರೆ ಈ ಫಿಸೇರಿಯಂ ವಿಲ್ಟ್ ಅನ್ನೋದು ಏನು ಬರೋದಿಲ್ಲ. ಈ ಜರ್ಬರದಲ್ಲಿ ಇನ್ನೊಂದು ಅಂತಂದರೆ ದುಂಡಾಣು ರೋಗ ಅಂತ ಬರ್ತದೆ, ದುಂಡಾಣುಗಳು ಅಂತ ಬರ್ತದೆ, ಅಂದರೆ ನಾವು ನೆಮೆಟೋಡ್ಸ್ ಅಂತ ಹೇಳ್ತೀವಿ. ಇದು ಬಂತು ಅಂತಂತಂದರೆ ಜರ್ಬರ ಬೆಳೆಯೋಕ್ಕೆ ಆಗೋದಿಲ್ಲ.
ಇದು ನಾವು ಯಾಕಪ್ಪ ತಡೆಗಟ್ಟೋದು ಅಂತಂತಂದರೆ, ಈಗ ನಾನು ಆಗಲೇ ಹೇಳಿದೆ ಸಾಯಿಲ್ ಫ್ಯೂಮಿಗೇಷನ್ ಎಲ್ಲ ಮಾಡಿದ ಮೇಲೆ ಈಗ ನಾವು ಏನು ಮಾಡಬೇಕು ಅಂತಂತಂದರೆ, ಜೈವಿಕ ಗೊಬ್ಬರಗಳು ಅಂತ ಸಿಗುತ್ತೆ. ಒಂದು ಪೆಸ್ಲೋಮೈಸಿಸ್ ಅಂತ ಹೇಳ್ತೀವಿ, ಇನ್ನೊಂದು ಟ್ರೈಕೋಡರ್ಮಾ ಅಂತ ಹೇಳ್ತೀವಿ, ಇನ್ನೊಂದು ಸೂಡೋಮನಾಸ್ ಅಂತ ಹೇಳ್ತೀವಿ. ಇದನ್ನು ನಮ್ಮ ಸಂಸ್ಥೆಯಲ್ಲೇ ಸಿಗ್ತದೆ. ಇದು ಒಂದು ಒಂದೊಂದು ಕೆಜಿನ ಒಂದು 5 ಕೆಜಿ ನೀಮ್ ಕೇಕ್ ಅಂತ ನಾವೇನು ಹೇಳ್ತೀವಿ, ಈ ಆ ನೀಮ್ ಕೇಕಲ್ಲಿ ನೀವು ಚೆನ್ನಾಗಿ ಕಲಿಸ್ಕೊಂಡು ಒಂದು 2-3 ತಿಂಗಳು ನೀವು ಚೆನ್ನಾಗಿ ನೀರಲ್ಲಿ ಒಂದು ಸ್ವಲ್ಪ ಕಲಿಸ್ಬಿಟ್ಟು ಈ ಜೈವಿಕ ಗೊಬ್ಬರನ ನೀಮ್ ಕೇಕಲ್ಲಿ ಬೆಳ್ಕೋಬೇಕು. ಆ ನೀಮ್ ಕೇಕಲ್ಲಿ ಬೆಳ್ಕೊಂಡು ನಾವು ಈ ಬೆಡ್ ನಾವೆಲ್ಲ ಫ್ಯುಮಿಗೇಷನ್ ಎಲ್ಲ ಆಗಿ ಇನ್ನೇನು ಗಿಡ ನಾವು ಹಾಕ್ತೀವಿ ಅನ್ನೋದು ಒಂದು 2-3 ದಿವಸ ಮೊದಲು ಈ ಜೈವಿಕ ಗೊಬ್ಬರನ ನೀವು ಚೆನ್ನಾಗಿ ಬೆಡ್ಡಲ್ಲಿ ಅಗತ್ಯ ಮಾಡಿ ಹಾಕ್ಬೇಕಾಗತ್ತೆ. ಯಾಕೆಂತಂದರೆ ಈ ಜೈವಿಕ ಗೊಬ್ಬರ ಒಂದ್ಸಲ ಹಾಕ್ಬಿಟ್ರೆ ನಾವು ಈ ದುಂಡಣ ರೋಗ ಮತ್ತು ಈ ಫ್ಯುಸೇರಿಯಂ ವಿಲ್ಟ್ ಅಂತ ಏನು ಹೇಳಿದೆ ಇವೆರಡೂ ತುಂಬ ಕಡಿಮೆ ಮಾಡ್ಬೋದು. ಇದು ಭಾಳ 10 ವರ್ಷಕ್ಕಾಗಿ ನಾವು ಮಾಡುವಂಥ ಒಂದು ಕಾರ್ಯಕ್ರಮ ಇದರಲ್ಲಿ ನಾವು ರೂಪಿಸ್ಕೋಬೇಕಾಗುತ್ತೆ. ಕಟಾವಿನ ಸಮಯದಲ್ಲಿ ಹೂಗಳನ್ನು ಕತ್ತರಿಸುವುದಕ್ಕಿಂತ ಮುರಿಯುವುದೇ ಸೂಕ್ತ ವೈಜ್ಞಾನಿಕ ಕ್ರಮ ಎನ್ನುತ್ತಾರೆ ತಜ್ಞರು. ಕಟಾವು ಮಾಡೋದು ತುಂಬ ಸುಲಭವಾದ ವಿಧಾನ, ಆದರೆ ಅಲ್ಲಿ ಭಾಳಷ್ಟು ಜನ ತಪ್ಪು ಮಾಡ್ತಾರೆ. ಕಟಾವು ಮಾಡುವಾಗ ನಮ್ಮ ಜರ್ಬರ ಏನಿದೆ ಅದನ್ನು ನೋಡ್ಕೋಬೇಕು. ಯಾಕೆಂದರೆ ಎಲ್ಲ ಹೂವನ್ನು ಕಟಾವು ಮಾಡಿಬಿಟ್ರೆ ಅದು ಈ ಹೂದಾನಿಯಲ್ಲಿ ಜಾಸ್ತಿ ದಿನ ಇರೋಕ್ಕಾಗಲಿಲ್ಲ. ಅದು ಕರೆಕ್ಟಾಗಿ ಒಂದು ಈ ಹೂವಲ್ಲಿ ಏನಿರುತ್ತೆ 2 ಸುತ್ತು ಅಂತ ಹೇಳ್ತೀವಿ, ಆ 2 ಸುತ್ತು ಅರಳಿದಾಗ ಮಾತ್ರ ಈ ಕಟಾವು ಮಾಡಬೇಕಾಗತ್ತೆ. ಕಟಾವು ಕೂಡ ನಾವು ಈ ಹೂವನ್ನು ಮುರಿಬೇಕಾಗುತ್ತೆ, ಕಟ್ ಮಾಡಬಾರ್ದು, ಮುರಿಬೇಕಾಗುತ್ತೆ. ಅದರಲ್ಲೂ ಕೂಡ ಸ್ವಲ್ಪ ದಿನ ತಪ್ಪು ಮಾಡ್ತಾರೆ ಸ್ವಲ್ಪ ನಮ್ಮ ಈ ರೈತ ಬಾಂಧವರು, ಅದನ್ನ ಒಂದು ಗಮನಿಸಬೇಕು. ಮುರಿದು ಅದನ್ನು ನಾವು ಒಂದು ಬಕೆಟ್ ನೀರಲ್ಲಿ ಚೆನ್ನಾಗಿ ಒಂದು ಸ್ವಲ್ಪ ಬ್ಲೀಚಿಂಗ್ ಪೌಡ್ರ್ ಒಂದು 10 ಗ್ರಾಮ್/ಲೀಟರ್ ಹಾಕಿ ಆ ಬಕೆಟಲ್ಲಿ ಇಟ್ಕೊಂಡು ಹೋಗಬೇಕು. ಆಮೇಲೆ ಅದನ್ನ ತಂದು ನಾವು ಇದು ಕೋಲ್ಡ್ ಸ್ಟೋರೇಜ್ ಅಂತ ಏನಿದೆ ಅದಿದ್ದರೆ ಒಂದು 2 ಡಿಗ್ರಿ ಕೋಲ್ಡ್ ಸ್ಟೋರೇಜಲ್ಲಿ ಒಂದು ಸ್ವಲ್ಪ ಒತ್ತಿಟ್ಟು ಆಮೇಲೆ ಅದನ್ನ ಪ್ಯಾಕ್ ಮಾಡಿ ಕಳಿಸ್ತಾರೆ. ಅದು ಒಂದು ಇದೇನಿದೆ ಒಂದೊಂದು ಹೂ ಕೂಡ ಒಂದೊಂದು ಚಿಕ್ಕದೊಂದು ಪಾಲಿಥಿನ್ ಶೆಲ್ಫ್ ಅಂತ ಹೇಳ್ತೀವಿ, ಶೆಲ್ಫ್ ಅಂತ, ಅದನ್ನ ಹಾಕ್ಬಿಟ್ಟು ಒಂದೊಂದು ಹೂವನ್ನು ಒಂದು ಪ್ಯಾಕ್ ಮಾಡಿ 12-12 ಒಂದು ಪ್ಯಾಕ್ ಮಾಡಿಬಿಟ್ಟು ಒಂದು ಈ 90 ಮತ್ತು 90 ಸೆಂಟಿಮೀಟ್ರ್ 30 ಸೆಂಟಿಮೀಟ್ರ್ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಅದನ್ನ ಕಳಿಸ್ತಾರೆ. ಜರ್ಬೆರ ಹೂವಿಗೆ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲದೆ ಇನ್ನಿತರ ರಾಜ್ಯಗಳಲ್ಲಿಯೂ ಹೆಚ್ಚಿನ ಬೇಡಿಕೆ ಇರುವುದರಿಂದ ರೈತ ಬಾಂಧವರು ಗುಣಮಟ್ಟದ ಹೂಗಳನ್ನು ಬೆಳೆಯದಲ್ಲಿ ಹೆಚ್ಚಿನ ಆದಾಯವನ್ನು ಪಡೆಯಬಹುದಾಗಿದೆ. ಇದು ಮಾರ್ಕೆಟು ಚೆನ್ನಾಗಿದೆ. ಈಗ ನೀವು ಮಾರ್ಕೆಟ್ ನೋಡೋದಾದರೆ ಬೆಳಗ್ಗೆ ನೀವು ಕೃಷ್ಣರಾಜೇಂದ್ರ ಮಾರ್ಕೆಟಲ್ಲೂ ತೊಗೊಂಬರ್ತಾರೆ. ಆಮೇಲೆ ಇಲ್ಲ ಅಂತಂತಂದರೆ ಇದಕ್ಕೆ ತುಂಬ ಬೇಡಿಕೆ ಅಂತಂದರೆ ಗೋವಾದಲ್ಲಿದೆ, ಹೈದರಾಬಾದಲ್ಲಿದೆ, ಡೆಲ್ಲಿ ಕೂಡ ಕಳಿಸ್ಬೋದು ಇದನ್ನ. ಈಗ ಇದು ಎಲ್ಲ ಕಡೆ ಹೋಗುತ್ತೆ. ಕೇರಳಗಂತೂ ನಮ್ಮ ಕರ್ನಾಟಕದಿಂದ ತುಂಬ ಹೂ ಕೇರಳಗೆ ಹೋಗುತ್ತೆ. ಇದು ಎಲ್ಲ ಕಡೆ ಹೋಗೋದ್ರಿಂದ ನಿಮಗೆ ಸಾಕಷ್ಟು ಬೇಡಿಕೆ ಇದೆ. ಇದೆ ಇದಕ್ಕೆ ಯಾವತ್ತೂ ಜರ್ಬರ ಹಾಕಿರೋರು ಯಾವತ್ತೂ ಫೈಲ್ ಆಗಿಲ್ಲ. ಒಂದೇ ಒಂದಂತಂದರೆ ಅವರು ಮದುವೆ ಇಲ್ಲದೇ ಇರೋ ಸೀಸನಲ್ಲಿ ಒಂದೊಂದು ಸಲ 1 ರೂಪಾಯಿ 50 ಪೈಸೆಗೆ ಇಳಿದ್ಬಿಡುತ್ತೆ. ಆದರೆ ಆವ್ರೇಜ್ ಆಗಿ ನಿಮ್ಗೆ 3 ರೂಪಾಯಿ ಒಂದು ಗಿಡಕ್ಕೆ ಒಂದು ಹೂಗೆ ಇಟ್ಕೊಳ್ಳೋದಾದರೆ ಇದರಲ್ಲಿ ಒಂದೇ ಒಳ್ಳೆ ಲಾಭ ಮಾಡ್ಬೋದು ರೈತರು. ರೈತ ಬಾಂಧವರು ಕನಿಷ್ಠ 6,000 ಗಿಡಗಳನ್ನು ಬೆಳೆದಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸಬಹುದು ಎನ್ನುತ್ತಾರೆ ತಜ್ಞರು. ಈಗ 1,000 ಗಿಡ ಅಂದರೆ ಈ 1 ಹೆಕ್ಟರ್ಗೆ 60,000 ಗಿಡ ಬೇಕಾಗತ್ತೆ. 1,000 ಗಿಡಕ್ಕೆ ನೀವು ಲೆಕ್ಕ ಹಾಕೊಳ್ಳೋದಾದರೆ 1,000 ಗಿಡಕ್ಕೆ ನೀವು 40 ಫ್ಲವರ್ ಅಂತ, ನೀವು 40 ಹೂ ಒಂದು ವರ್ಷಕ್ಕೆ ಒಂದು ಗಿಡಕ್ಕೆ 40 ಹೂ ಬರುತ್ತೆ. ನೀವು ತೊಗೊಳ್ಳೋದಾದರೆ 1,20,000 ರೂಪಾಯಿ ಗಳಿಸ್ಬೋದು ನೀವು. 3 ರೂಪಾಯಿ ಹಂಗೆ ನಾನು ಇಟ್ಕೊಂಡಿದ್ದೀನಿ, 6 ರೂಪಾಯಿ ಹೋಗುತ್ತೆ, 1 ರೂಪಾಯಿ ಹೋಗುತ್ತೆ. ಆವ್ರೇಜ್ ಆಗಿ ಒಂದು ನಿವ್ವಳವಾಗಿ ನೀವು 3 ರೂಪಾಯಿ ಇಟ್ಕೊಂಡ್ರೆ 1,20,000 ರೂಪಾಯಿ 1,000 ಗಿಡದಿಂದ ಗಳಿಸ್ಬೋದು. ಇದಕ್ಕೆ ನೀವು ಖರ್ಚು ಏನಾಗುತ್ತೆ ಅಂತಂತಂದರೆ, ಈಗ ನೀವು ಒಂದು ಸಲ ನೀವು ಹಸಿರು ಮನೆ ಮಾಡೋದಕ್ಕೆ ಈಗ ಗೌರ್ಮೆಂಟೇ ಫಿಕ್ಸ್ ಮಾಡಿರೋದಂತಂದರೆ 800 ರೂಪಾಯಿ ನೀವು ಒಂದು ಸ್ಕ್ವೇರ್ ಮೀಟ್ರಿಗೆ ಬೇಕಾಗುತ್ತೆ ಹಸಿರು ಮನೆಯಲ್ಲಿ ಮಾಡೋದಕ್ಕೆ. ಇನ್ನು ಗಿಡದ ಖರ್ಚು ತೊಗೊಂಡ್ರೆ 30 ರೂಪಾಯಿ ನೀವು ಗಿಡಕ್ಕೆ ಮೊದಲು ಕೊಡಬೇಕಾಗತ್ತೆ. ಒಂದು ಸಲ ಗಿಡ ಹಾಕಿದ್ರೆ 3 ವರ್ಷ ಇರುತ್ತೆ. ಸೊ ನಿಮಗೆ ಮೊದಲು 1 ವರ್ಷದಲ್ಲಿ ಬರುವಂಥ ಆದಾಯ ಈ ಖರ್ಚುಗಳಿಗೆ ಹೋಗ್ಬಿಡುತ್ತೆ. ಆಮೇಲೆ ಇನ್ನು 2 ವರ್ಷ ಏನಿದೆ, ಈಗ 1,000 ಗಿಡದಲ್ಲಿ ಇನ್ನು 2 ವರ್ಷದಲ್ಲಿ ನಿಮಗೆ 1.5 ಲಕ್ಷ ಏನು ಬರುತ್ತೆ ಅದು ನಿಮಗೆ ಗಂಟಾಗಿ ಅದನ್ನು ಉಳಿಯುತ್ತೆ ನಿಮಗೆ. ಆದರೆ ನೀವು ಒಂದು ಜರ್ಬರ ನೀವು ಬೆಳಿಬೇಕಂತಂತಂದರೆ ಒಂದು ಮಿನಿಮಮ್ 1,000 ಗಿಡ ಆದರೂ ಹಾಕೋಬೇಕು. ಅಂತಂದರೆ ನಾವು ಹೇಳೋದು 1/10 ಆಫ್ ಆನ್ ಏಕರ್, ಅಂದರೆ 1 ಹೆಕ್ಟರಿಗೆ 60,000 ಅದಾದರೆ 1/10 ನೀವು ತೊಗೊಂಡ್ರೆ ಇಷ್ಟು 6,000 ಗಿಡ ಹಾಕ್ಕೊಂಡ್ರೆ ನೀವು ಮಾರ್ಕೆಟ್ಗೆ ನೀವು ನೀಟಾಗಿ ತೊಗೊಂಡು ಹೋಗ್ಬೋದು. ಯಾಕೆಂತಂದರೆ 41 ತಿಂಗಳಲ್ಲಿ ನೀವು 1-3 ಸಾರಿ ಕಟಾವು ಮಾಡಬೇಕಾಗತ್ತೆ. 1,000 ಗಿಡ ಹಾಕ್ಕೊಂಡ್ರೆ ನಿಮಗೆ ಮಾರ್ಕೆಟ್ಗೆ ಹೋಗೋಕ್ಕೆ ಖರ್ಚು ಬರೋದಕ್ಕೆ ಕಷ್ಟ ಆಗ್ತದೆ. ಒಂದು ಮಿನಿಮಮ್ 1,000-10,000 ಗಿಡ ನೀವು ಹಾಕ್ಕೊಂಡ್ರೆ, ಅಂದರೆ 6,000 ಯಾಕಂತ ಹೇಳ್ತೀವಿ ಅಂದರೆ 1/2 ಎಕರೆ ಅಂತ ಹೇಳ್ತೀವಿ.
ಕಾಲು ಎಕರೆ ಹಸಿರು ಮನೆ ಮಾಡಿಕೊಂಡ್ರೆ ನೀವು 6,000 ಗಿಡದಲ್ಲಿ ನಿಮಗೆ ಮಾರ್ಕೆಟ್ಗೆ ಈ ಹೂವು ತೊಗೊಂಡು ಹೋಗೋದಕ್ಕೆ ಬರೋದಕ್ಕೆ ನಿಮಗೆ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಆಸಕ್ತ ರೈತ ಬಾಂಧವರು ಹೆಸರಘಟ್ಟದಲ್ಲಿರುವ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಗೆ ಭೇಟಿ ಕೊಟ್ಟು ತಜ್ಞರ ಸಲಹೆ ಪಡೆದು ವೈಜ್ಞಾನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದರಿಂದ ಗುಣಮಟ್ಟದ ಹೂವನ್ನು ಪಡೆಯುವುದರ ಜೊತೆಗೆ ಹೆಚ್ಚಿನ ಆದಾಯವನ್ನು ಗಳಿಸಬಹುದಾಗಿದೆ.